ನಮಸ್ಕಾರ. ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ನೀವು ಯಾಕೆ ಅಂತ ಕೇಳ್ತಾ ಇರ್ಬೋದಲ್ಲ. ಏನಂದರೆ, ಮೂರು ಪಕ್ಷಗಳು ಏನು ಬಡವರಿಗೆ ಆಶ್ವಾಸನೆ ಕೊಟ್ಟು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ, ಆ ಸರ್ಕಾರಗಳೆಲ್ಲ ಜನಗಳಿಗೆ ಭಾಳ ಅನ್ಯಾಯ ಮಾಡಿ ಬಡವರ ಕಷ್ಟಕ್ಕಾಗ್ತಾಯಿಲ್ಲ, ಬಡವರ ಕಣ್ಣೀರು ಒರೆಸಿಲ್ಲ. ಇವರು ಬಡವರಿಗೆ ಒಳಗೆ ಎಂಟ್ರಿನೇ ಇಲ್ಲ, ಮೇಲಿಂದ ಕೆಳಗವರೆಗೂ ನೋಡ್ತಾರೆ, ಏ ಕಳಸ ಆಚೆಗೆ ಅಂತಾರೆ ಅಲ್ವಾ. ಆ ಥರ ಆಮ್ ಆದ್ಮಿ ಪಕ್ಷದಲ್ಲಿಲ್ಲ. ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾಕೆ ಅಂತಂದರೆ, ಅವರು ಏನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಈಡೇರಿಸಿದ್ದಾರೆ. ಇವತ್ತಿನ ದಿವಸ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರ್ಬೋದು, ಆಮೇಲೆ ಶಾಲಾ ಕಾಲೇಜುಗಳಿಗೆ ಬಡ ವಿದ್ಯಾರ್ಥಿಗಳಾಗಿರ್ಬೋದು, ಯಾರೇ ಶ್ರೀಮಂತರಾದರೂ ಕೂಡ ಅವ್ರಿಗೂ ಕೂಡ ಉಚಿತವಾಗಿ ವಿದ್ಯಾಭ್ಯಾಸ, ಕುಡಿಯೋ ನೀರು, ಕರೆಂಟ್ ಬಿಲ್ ಸಹಿತ ಇಲ್ಲ, ಉಚಿತ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಜನ ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಈ ಸರಿ ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಸಂಘಟನೆ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಕೂಡ ನನ್ನ ಚಿತ್ರರಂಗದ ಕಲಾವಿದರ ಹತ್ರ ಮಾತಾಡಿದ್ದೀನಿ, ಅವರನ್ನೆಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ತೀನಿ. ಪಕ್ಷದ ಪರವಾಗಿ ನಾನು ಸಂಘಟನೆ ಮಾಡಿ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾದಂಥ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾದ ಪೃಥ್ವಿ ರೆಡ್ಡಿ ಸಾಹೇಬ್ರೆ ಹಾಗೂ ಮೋಹನ್ ದಾಸ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದ ಪುರುಷೋತ್ತಮ್ ಅವರೇ, ಮಹದಾಯಿ ಸಾಹೇಬ್ರೆ ಹಾಗೂ ಮಾಧ್ಯಮದ ಅಧ್ಯಕ್ಷರೇ, ಮಾಧ್ಯಮ ಮಿತ್ರರೇ, ಬಹಳ ಖುಷಿ ಆಗ್ತಾ ಇದೆ ನನಗೆ. ಅಂದರೆ ಬೇರೆ ಎಲ್ಲ ಪಕ್ಷಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ನಾನು ಅಧಿಕಾರಕ್ಕೋಸ್ಕರ ನಾನು ಸಂಘಟನೆ ಮಾಡಲಿಲ್ಲ. ಅಲ್ಲಿ ಬಡವರಿಗೆ, ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು ಅಂತೇಳಿ ನಾನು ಅವರ ಪರವಾಗಿ ನಾನು ಎರಡು ಪಕ್ಷಗಳಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದೇ ಅಧಿಕಾರದ ಆಸೆ ನಾನು ಕೇಳಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷದ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಆಡಳಿತ ನನಗೆ ಬಹಳ ಖುಷಿಯಾಯಿತು. ಮುಖ್ಯಮಂತ್ರಿಗಳು ಜಿಂದಾಲ್ ಅಲ್ಲಿ ಬಂದಿದ್ದರು. ಆ ಬಂದಾಗ ಭೇಟಿ ಮಾಡುವಂಥ ಪ್ರಯತ್ನವನ್ನು ಬಹಳ ಮಾಡಿದೆ, ಆದರೆ ಆಗಲಿಲ್ಲ. ಅಲ್ಲಿ ಆಮೇಲೆ ಕಳೆದ ಈ ಕೊರೋನಾ ಮುಗಿದ ನಂತರ ಒಂದು ಸೇರ್ಪಡೆ ಆಗಬೇಕು ಅಂತೇಳಿ ಪ್ರಯತ್ನದಲ್ಲಿದ್ದೆ. ನನ್ನ ಸ್ನೇಹಿತರು ಎಲ್ಲರೂ ಕೂಡ ನೋಡಿ, ಆ ಪಕ್ಷಗಳನ್ನೆಲ್ಲ ನೋಡ್ಬಿಟ್ಟಿದ್ದೀರಾ ನೀವು, ಬೇಡ, ಆಮ್ ಆದ್ಮಿ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ ದೆಹಲಿ, ಪಂಜಾಬ್ ಆಮ್ ಆದ್ಮಿ ಪಕ್ಷ ಬಹಳ ಚೆನ್ನಾಗಿ ಜನಗಳಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನನಗೆ ಬಹಳ ಖುಷಿಯಾಯಿತು. ಈ ಒಂದು ಸುಸಂದರ್ಭದ ದಿವಸ ನಾನು ಸೇರ್ಪಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರು ಪುತ್ರಿ ರೆಡ್ಡಿ ಸಾಹೇಬರು ಮತ್ತು ಎಲ್ಲ ಗಣ್ಯರಿಗೂ ಕೂಡ ನಾನು ಸಂಘಟನೆ ಮಾಡಿ ಪಕ್ಷದ ಒಂದು ಕರ್ನಾಟಕ ಪಕ್ಷದಲ್ಲಿ ಆಮ್ ಆದ್ಮಿ ಪಕ್ಷ ಬರಬೇಕು, ಅಲ್ಲಿ ನಾನು ಸಂಘಟನೆ ಮಾಡಿ ಕೆಲಸ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನಮಸ್ಕಾರ.